ಅದೊಂದು ಬಡವರ್ಗದವರು ಜೀವಿಸುವ ಅವ್ಯವಸ್ಥೆ ಬಡಾವಣೆ. ದಿನನಿತ್ಯ ಅದೇ ರಸ್ತೆ ಮೂಲಕ ಹಾದುಹೋಗುವ ಜನಗಳು ಒಂದು ಕಡೆ ಆದರೆ ಚಿಕ್ಕ ಚಿಕ್ಕ ಮಕ್ಕಳು ಆ ಹಳ್ಳದಂತಿರುವ ಗುಂಡಿಗಳಲ್ಲಿ ಬಿದ್ದು ಏಟು ಮಾಡಿಕೊಳ್ಳುತ್ತಿರುವಂತಹ ದೃಶ್ಯ ಮತ್ತೊಂದು ಕಡೆ. ಹೀಗೆ ಕಂಡುಬಂದಿದ್ದು ತುಮಕೂರಿನ ಕೋಜಿತೋಪಿನ ಎನ್ಆರ್ ಕಾಲೋನಿ ಬಳಿ. ಇಲ್ಲಿ 24x7 ನೀರಿನ ವ್ಯವಸ್ಥೆಗಾಗಿ ಸರಿಯಾಗಿದ್ದ ರಸ್ತೆಯನ್ನ ಅಗೆದು ತನ್ನ ಕಳಪೆ ಕೆಲಸವನ್ನ ಮಾಡಿ ಹಾಗೆ ಬಿಟ್ಟು ಹೋಗಿರುವಂತಹ ಮಹಾನಗರ ಪಾಲಿಕೆಯವರಿಗೆ ಜನ ಹಿಡಿಶಾಪ ಹಾಕುತ್ತಿದ್ದಾರೆ. ವೀಕ್ಷಕರೇ, ನೀವೀಗ ನೋಡ್ತಾ ಇರ್ಬೋದು ತುಮಕೂರು ನಗರದ 20ನೇ ವಾರ್ಡ್ ಆದಂಥ ಕೋತಿತೋಪ್ನ ಎನ್ ಆರ್ ಕಾಲೋನಿಯ ಒಂದು ದುಸ್ಥಿತಿಯನ್ನು ದುವ್ಯವಸ್ಥೆಯನ್ನು ನೀವು ನೋಡ್ತಾ ಇರ್ಬೋದು. ಯಾವ ರೀತಿಯಾದಂಥ ಒಂದು ಅವ್ಯವಸ್ಥೆಯಲ್ಲಿ ಕೂಡಿದೆ ಅಂತಲೇ ನೀವು ನೋಡ್ತಾ ಇರ್ಬೋದು. ಕ್ಯಾಮ್ರಾ ಪರ್ಸನ್ ಹರೀಶ್ ಅವರು ತೋರಿಸ್ತಾ ಹೋಗ್ತಾರೆ. ಆ ಒಂದು ಆಟೋ ದ್ವಿಚಕ್ರವಾದಂಥ ಒಂದು ಆಟೋ ಯಾವ ರೀತಿ ಹೋಗ್ತಾ ಇದೆ ಅನ್ನೋದನ್ನು ನೀವೇ ನೋಡ್ತಾ ಇದ್ದೀರಾ. ಅಲ್ಲಿ ಹೋಗೋಕ್ಕೆ ಆಗ್ತಾ ಇಲ್ಲ ಆ ರೋಡ್ನಲ್ಲಿ, ಅಂಥ ಒಂದು ಸ್ಥಿತಿ ಈ ಎನ್ ಆರ್ ಕಾಲೋನಿಯಲ್ಲಿದೆ. ಒಂದು ದೊಡ್ಡ ದೊಡ್ಡ ವೆಹಿಕಲ್ಗಳು, ಒಂದು ಸಾರ್ವಜನಿಕರು ಬದುಕ್ತಾ ಇರೋಂಥ ಒಂದು ಈ ಒಂದು ವ್ಯವಸ್ಥೆಯಲ್ಲಿ ಯಾವ ರೀತಿಯಾದಂಥ ಒಂದು ದುರ್ವ್ಯವಸ್ಥೆ ಮಹಾನಗರ ಪಾಲಿಕೆಯಿಂದ ನೀವು ನೋಡ್ತಾ ಇರ್ಬೋದು. ಅಲ್ಲಿ ಮನೆ ಮುಂದೆ ಯಾವ ರೀತಿಯಾದಂಥ ಒಂದು ರೋಡು ಕಿತ್ತೋಗಿರುವಂಥದ್ದು, ಅಲ್ಲಿನ ವ್ಯವಸ್ಥೆ ಹೇಗಿದೆ, ಅಲ್ಲಿ ಜಾಗ ಇಲ್ಲ ಹೋಗೋದಕ್ಕೆ, ಅಷ್ಟು ಪರದಾಡ್ತಾ ಇದ್ದಾರೆ ಜನ. ಇಲ್ಲಿನ ಒಂದು ಜನಗಳನ್ನ ಮಾತಾಡ್ಸೋಣ, ಯಾವ ರೀತಿ ಅವರ ಒಂದು ನೋವನ್ನು ಹಂಚ್ಕೊಳ್ತಾರೆ, ಅವರ ಒಂದು ಇಲ್ಲಿನ ಒಂದು ದುರ್ವ್ಯವಸ್ಥೆನ ಹಂಚ್ಕೊಳ್ತಾರೆ ಅಂತ ಕೇಳೋಣ. ಮೇಡಮ್ ಬನ್ನಿ. ಈಗ ಇಲ್ಲಿನ ಒಂದು ವ್ಯವಸ್ಥೆ ಯಾವ ರೀತಿ ಎಷ್ಟಿನಿಂದ ಇದೆ ಮೇಡಮ್? ಸರ್, ಸುಮಾರು 10 ದಿವಸದ ಮೇಲಾಗೋಯ್ತು. ಚರಂಡಿ ಇದು ಮಾಡಿ ಅಚ್ಚುಕಟ್ಟು ಮಾಡಿಕೊಡ್ತೀನಿ ಅಂದವರು ಇನ್ನೂ ತನಕ ಬಂದೇ ಇಲ್ಲ. ಇದು ಕಡೆ ಜಲ್ಲಿ ಒಂದು ಸ್ವಲ್ಪ ಹಾಕಿ ಹೋದವರು ಅಷ್ಟೇ, ಇನ್ನೂ ಬಂದಿಲ್ಲ. ಎಲ್ಲ ಇದು ಕಡೆ ಬಡವರು ಸಹ ಒಂದು ಸ್ವಲ್ಪ ಎಲ್ಲ ಕುಡುಕರು ಇರೋದು, ಡ್ರಿಂಕ್ಸ್ ಮಾಡೋರು, ಓಡಾಡೋಕ್ಕಾಗಲ್ಲ. ಒಂದು ಆಟೋ ಕಾಸಿ ಒಬ್ಬರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಾಗ್ತಾ ಇಲ್ಲ ಮನೆ ಬಾಗಿಲಿಗೆ, ಅಷ್ಟು ಸಖತ್ ತೊಂದರೆ ಆಗ್ಬಿಟ್ಟೈತೆ. ಒಂದು ಚರಂಡಿ ಮಾಡ್ಸೋಕ್ಕೂ ಸಖತ್ ಬೇಡಾಡಿ ಮಾಡಿಸಿದ್ದೀವಿ, ಅದು ಸರಿಯಾಗಿ ಮಾಡಿಲ್ಲ. ಮುಂಚೆ ಹೆಂಗಿತ್ತು ಮೇಡಮ್ ಈ ರೋಡು? ಸರ್, ಚೆನ್ನಾಗಿತ್ತು. ಈ ಥರ ನಲ್ಲಿ ಹಾಕೋಕ್ಕೆ ಅಂತ ಒಗೆದುಬಿಟ್ಟು ಈ ಥರ ಮಾಡೋಗವ್ರೆ. ಸರ್, ಚೆನ್ನಾಗೇ ಇತ್ತು, ಚೆನ್ನಾಗಿರೋದನ್ನ ಈ ರೀತಿ ಮಾಡೋಗವ್ರೆ. ಹಾಂ, ತಿರ್ಗಾ ಎಲ್ಲ ಕಡೆ ಹಾಕವ್ರೆ, ಇದು ಕಡೆ ಮಾತ್ರ ತಲೆ ಕೆಡಿಸ್ಕೊಂತ ಇಲ್ಲ. ಈ ಕಡೆ ಅಂದರೆ ಸಾಕು, ಯಾರು ಅಷ್ಟೊಂದು ಜವಾಬ್ದಾರಿನೇ ತಗೊಳಲ್ಲ. ಸರ್, ಇದು ಕಡೆ ಕಾರ್ಪೊರೇಟ್ರಿಗೆ ಏನಾದ್ರು ಮನವಿ ಮಾಡಿದ್ರಾ? ಸರ್, ಮಾಡಿದ್ದೋ ಯಾರು ಕಿವಿಗೆ ಹಾಕಂತ ಇಲ್ಲ. ಏನಂತಾರೆ ನೀವು ಮನವಿ ಮಾಡಿದಾಗ? ಅದೇ ಕಳಿಸ್ತೀವಿ ಕಳಿಸ್ತೀವಿ ಅಂತಾರೆ, ಏನು ಕಳಿಸಲ್ಲ. ಸರ್, ಅಲ್ಲ, ಇಲ್ಲಿನ ಒಂದು ವ್ಯವಸ್ಥೆ ನೋಡೋದಾದ್ರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ವೆಹಿಕಲ್ಗಳು ಓಡಾಡ್ತಿದ್ದಾವೆ, ಯಾವುದೋ ತೊಂದರೆಗಳಾಗಿದೆಯಾ? ಈಗಲೇ ನೋಡಿದ್ರಲ್ಲಿ ಸರ್, ಒಂದು ಆಟೋ ಹೋಗೋಕ್ಕಾಗ್ತಾ ಇಲ್ಲ. ಈ ಒಂದು ಗಾಡಿ ತರಕ್ಕೂ ಅಷ್ಟು ಕಷ್ಟ ಆಗ್ಬಿಟ್ಟೈತೆ. ನೀವೇ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ನೀವೇ ಅವ್ರಿಗೆ ಹೇಳಬೇಕು. ನಾವು ಹೇಳಿ ಹೇಳಿ ಸಾಕಾಗ್ಬಿಟ್ಟೈತೆ. ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದೀರಾ ಇವರೊಂದು ಮಾತುಗಳನ್ನು, ಸಾರ್ವಜನಿಕರ ಮಾತನ್ನು ಎಷ್ಟು ಇಲ್ಲಿ ಕಷ್ಟಪಡ್ತಾ ಇದ್ದಾರೆ ನೀವೇ ನೋಡ್ತಾ ಇರ್ಬೋದು. ಎಷ್ಟು ಒಂದು ಸ್ಥಿತಿ ಇದೆ ಅಂತಾನೆ ಆ ಜಲ್ಲಿ ಕಲ್ಲಿದೆ. ಹಂಗೆ ಮಾಡಿಬಿಟ್ಟೋಗ್ಬಿಟ್ಟವ್ರು ಎಲ್ಲ ಕಿತ್ತೋಗಿರೋದೆ, ಹುಡುಗರು ಪಡುಗರೆಲ್ಲ ಅಡವಿ ಅಡವಿ ಬೀಳ್ತಾರೆ. ಹೇಳಿದ್ರೆ ಸುಮ್ಮನೆ ಹೋದವ್ರು ಇನ್ನೂ ಬರಲೇ ಇಲ್ಲ. ನೀವೇನಾದ್ರು ಕಾರ್ಪೊರೇಟರ್ ಸ್ಥಳಕ್ಕೆ ಬಂದಿದ್ರಾ? ಬಂದಿವಿ ಒಂದು ಸ್ವಲ್ಪ ಸ್ವಲ್ಪ. ಇದನ್ನು ಮಾಡೋದಾದ್ರು ತಿರ್ಗಾ ಅವತ್ತಿಂದ ಅಡ್ರೆಸ್ಗೆ ಇಲ್ಲ. ಅಲ್ಲಿ ಒಂದು ದಿನದಿಂದ ಈ ಥರ ಒಂದು 13 ದಿವಸ 12 ದಿವಸ ಆಗೈತೆ. ಎಷ್ಟು ಜನ ಓಡಾಡ್ತಾರೆ ದಿನನಿತ್ಯದಲ್ಲಿ? ಓಡಾಡ್ತಾರೆ ಸಣ್ಣ ಪುಟ್ಟ ಮಕ್ಕಳು ನೋಡಿ ಸರ್, ಮಕ್ಕಳೆಲ್ಲ ಮಸ್ತಾಗವ್ರೆ, ಎಲ್ಲ ಎಡವೆಡು ಬೀಳ್ತಾರೆ. ಹೇಳಿದ್ರೆ ಯಾರು ಬಂದು ಇದ ಕಡೆ ನೋಡ್ತಾ ಇಲ್ಲ ಸರಿಯಾಗಿ. ಇನ್ನು ಈ ಕುರಿತು ಅಮೋಕ್ ಟಿವಿ 20ನೇ ವಾರ್ಡ್ನ ಕಾರ್ಪೊರೇಟರ್ ಶ್ರೀನಿವಾಸರನ್ನ ಪ್ರಶ್ನೆ ಮಾಡಿದಾಗ, ನಾನು 2 ಬಾರಿ ಆಯುಕ್ತರಿಗೆ ಮನವಿ ಮಾಡಿದ್ದೇನೆ, ಈ ನೀರಿನ ಕಾಮಗಾರಿ ನಿಜಕ್ಕೂ ಕಳಪೆ ಕಾಮಗಾರಿ, ಸ್ವಲ್ಪ ದಿನ ಕಾದು ನೋಡುತ್ತೇವೆ, ಸರಿ ಮಾಡಲಿಲ್ಲ ಅಂದ್ರೆ ಪಾಲಿಕೆ ಮುಂದೆ ಹೋರಾಟ ಮಾಡುತ್ತೇನೆ ಎಂದು ಅಸಹಾಯಕರಾಗಿ ನಿಂತರು. ಶಿಕ್ಷಕರೇ, ಎನ್ ಆರ್ ಕಾಲೋನಿಯ ಒಂದು ದೃಶ್ಯಾವಳಿಯನ್ನು ವರದಿಯನ್ನು ನೋಡಿದ್ರೆ, ಒಂದು ರೋಡಿನ ಸಮಸ್ಯೆಯನ್ನು ನೋಡಿದ್ರೆ, ಇದಕ್ಕೆ ಈ ಕರೆಗೆ ಒಂದು ಹೂಗುಟ್ಟಿ ಕಾರ್ಪೊರೇಟರ್ ಆದಂಥ ಶ್ರೀನಿವಾಸ ಅವರು ನಮ್ಮ ಜೊತೆ ಬಂದಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್, ಎನ್ ಆರ್ ಕಾಲೋನಿಯ ಒಂದು ರೋಡಿನ ಒಂದು ಋತು ವ್ಯವಸ್ಥೆಗೆ ಏನು? ಈಗ ನನ್ನ 20ನೇ ವಾರ್ಡಿಗೆ ಸಂಬಂಧಪಟ್ಟಂತೆ ಎನ್ ಆರ್ ಕಾಲೋನಿಯಲ್ಲಿ 24x7 ವಾಟ್ರ್ ಸಪ್ಲೈದು ಏನು ವರ್ಕ್ ನಡೀತಾ ಇದೆ. ಈ ಕಾಮಗಾರಿದು ಈಗ ಕಳೆದ 2-3 ತಿಂಗಳಿಂದನೂ ಸಹ ಕಾಮಗಾರಿ ಚಾಲನೆ ಮಾಡಿದ್ದು, ಇವತ್ತು 1ನೇ ಕ್ರಾಸ್ ಆಗಿದ್ದಾರೆ, ನಾಳೆ 2ನೇ ಕ್ರಾಸ್ ಆಗಿದ್ದಾರೆ. ಸತತವಾಗಿ ಆ ಕಾಮಗಾರಿಗಳನ್ನ ಸಂಪೂರ್ಣವಾಗಿ ಮಾಡಲ್ಲ. ಮತ್ತು ಅದನ್ನ ಏನಾಗಿದೆ, ಎಲ್ಲ ಎನ್ ಆರ್ ಕಾಲೋನಿಯಲ್ಲೂ ಸಿಸಿ ರಸ್ತೆ ಕಾಮಗಾರಿ ಆಗಿದೆ. ಆ ಸಿಸಿ ರಸ್ತೆ ಕಾಮಗಾರಿ ಆಗಿರೋದ್ರಿಂದ ಅದನ್ನ ಏನು ಮಾಡ್ತಾರೆ, ಆ ಡ್ರಿಲ್ಲಿಂಗು ಮಿಷಿನ್ ತಗೊಂಬಂದು 1 ಅಡಿ 2 ಅಡಿ 3 ಅಡಿ 4 ಅಡಿ ಕಾಮಗಾರಿಯಲ್ಲಿ ಒಡೆದು ಸಿಕ್ಕಾಪಟ್ಟೆ ರಸ್ತೆ ಹಾಳಾಗಿದೆ. ಆ ರಸ್ತೆ ಹಾಳಾಗಿರೋದ್ರಿಂದ ನಾನು ನಮ್ಮ ಸಂಬಂಧಪಟ್ಟಂಥ ನನ್ನ ಆಯುಕ್ತರ ಗಮನಕ್ಕೂ ತಗೊಂಬಂದೆ, ಮತ್ತು ನಮ್ಮ ಏನು ಮಹಾನಗರ ಪಾಲಿಕೆ ಇಂಜಿನಿಯರ್ಸು ನಾವು ಸಹ ಆ ಒಂದು ಕಾಮಗಾರಿ ವೀಕ್ಷಣೆ ಮಾಡಿ ಖುದ್ದಾಗಿ ನಾನು 2-3 ಸತಿನೂ ಸಹ ರೈಟಿಂಗಲ್ಲೂ ಕೊಟ್ಟರೂ ಸಹ ಅವರು ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ಏನಾಗಿದೆ ಅಂದರೆ 15 ಅಡಿ 20 ಅಡಿ 12 ಅಡಿ ಚಿಕ್ಕದಾದ ರಸ್ತೆಗಳಿರೋದ್ರಿಂದ ಸಾರ್ವಜನಿಕರಿಗೆ, ವಯಸ್ಸಾಗಿರೋರಿಗೆ ಮತ್ತು ಮಕ್ಕಳಿಗೆ ಯಥೇಚ್ಛವಾಗಿ ಓಡಾಡೋಕ್ಕೆ ಅಲ್ಲಿ ಈಗ ಮಳೆಗಾಲ ಬೇರೆ ಸ್ಟಾರ್ಟ್ ಆಗಿದೆ, ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ಇದನ್ನು ಗಣನೆಗೆ ತಗೊಂಡು ಆ ಒಂದು ಯಾರು ನಮ್ಮ 24x7 ಏನು ವಾಟ್ರ್ ಬೋರ್ಡ್ನವರು ಕಾಂಟ್ರಾಕ್ಟ್ ಇದ್ದಾರೆ, ಅವ್ರನ್ನ ಖುದ್ದ ಕರೆದು ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ ಹಾಕಿ ಸಹ ಅಂತಲೂ ಸಹ ಮೊನ್ನೆಲ್ಲ ಧರಣಿಯನ್ನು ಮಾಡಿ ಗಲಾಟೆಯನ್ನು ಮಾಡಿದ್ದೀವಿ. ಒಟ್ಟಾರೆಯಾಗಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ನಿರ್ಲಕ್ಷ್ಯವೋ ಕಾಂಟ್ರಾಕ್ಟರ್ಗಳ ನಿರ್ಲಕ್ಷ್ಯವೋ ಜನಗಳಿಗಂತೂ ಕಷ್ಟ ತಪ್ಪಿದ್ದಲ್ಲ.
ಇನ್ನು ಮುಂದೆಯಾದರೂ ಪಾಲಿಕೆ ಆಯುಕ್ತರು ಇತ್ತ ಗಮನಹರಿಸಬೇಕಾಗಿದೆ. ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ, ಅಮುಕ್ ಟಿವಿ, ತುಮಕೂರು.